ಕಂಟ್ರೋಲರ್ ಕ್ಯಾಪ್ಟನ್ ಒಬ್ಬರೇ ಮಾತಾಡ್ಬೇಕ. ಲೈನ್ ಅಂಪೈರ್ ಲೈನ್ ನೋಡ್ರಿ ಹಿಂದ ರೈಟ್ ಕಾರ್ನರ್ back to the game again. So ಆ ಕಡೆ ಆಡ್ತಿದ್ದಾರೆ ಗುತ್ತೂರು, ಯಾರು ಕಪ್ ಎತ್ತೂರು ಅದ್ಭುತವಾದ ಸೆಮಿಫೈನಲ್ ಹಂತದ ಒಂದು ಆಟ ನಡೀತಾ ಇದೆ. ಈಗ ರೇಡ್ ಮಾಡ್ತಿದ್ದಾರೆ ಗುತ್ತೂರು, ಯಾರು ಕಪ್ ಎತ್ತೂರು ಕಾದು ನೋಡೋಣ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ನಡುವೆ ಇರೋರು ಯಾರ ಕಡೆ? ಈಗ ಮತ್ತೆ ಜೆರ್ಸಿ ನಂಬರ್ 1 ಶಿವು ಕಾದು ನೋಡೋಣ. ಇವರು ಹೆಚ್ಚಿಸ್ತಾರ ಅಂಕಗಳ ಶಿವು. ಶಿವು ಬಂದಿದ್ದಾರೆ, ಕಂಡಿದ್ದರೆ ಅಂಕಗಳ ಅಶಿವು. ಮತ್ತೆ ನಾಲ್ಕು ನಾಲ್ಕು ಎಂಟು ತಿನ್ನುತ್ತಾರ ಕರ್ದಂಟು. ಬ್ಯಾಕ್ ಟು ದ ಗ್ರೌಂಡ್. ಮಾಡು ಇಲ್ಲವೇ ಮಡಿ, ಇಲ್ಲಾಂದ್ರೆ ವರೆಯಕ ನಡಿ. ಇದು ಡು ಆರ್ ಡೈ ರೇಡ್ ಆಗಿರುತ್ತ.
ಅಂಕಗಳನ್ನು ಗಳಿಸುವುದು ಇಲ್ಲಿ ಅನಿವಾರ್ಯ. ಅದರ್ವೈಸ್ ದ ರೇಡರ್ ಇಸ್ ಔಟ್. ಸೋ ಇಲ್ಲಿ ಸ್ಟ್ರಗಲ್ ನಡೀತಾ ಇತ್ತು. ಯಶಸ್ವಿಯಾಗಿದ್ದಾರೆ ಅಟ್ಟಿ ತಂಡದ ಡಿಫೆನ್ಸ್, ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಈಗ ಮತ್ತೆ ಯಮನೂರು ಅವರು ಕೂಡ ಡೂಆರ್ ಡೈ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಶಸ್ವಿ ಆಗ್ತಾರ ಅನ್ನೋದನ್ನ ಕಾದು ನೋಡೋಣ. ಡೂಆರ್ ಡೈ, ಡೂಆರ್ ಡೈ, ಕ್ಯಾಚ್ ಹಿಡಿಯೋ ಬೈ. ವಾವ್, ಅದ್ಭುತವಾಗಿ ಕ್ಯಾಚ್ ಅನ್ನ ಹಿಡಿದಿದ್ದಾರೆ. ನಾನು ಹೇಳಿದಕ್ಕೆ ಅನ್ಕೊಂಡಿದ್ದೀನಿ, ಹೇಳಿ. ಈಗ ಮತ್ತೆ ಅವರು ಇವರು ಯಾರು ಅನ್ನದೇ ರೇಡ್ ಮಾಡ್ತಿದ್ದಾರೆ ಜೋರು. ನಮ್ಮ ಶಿವು ಅಣ್ಣೋರು ಈಗ ಹನುಮೇಶ್ ದಾಳಿಯಲ್ಲಿ ಅನ್ಮೇಶ್ ಪಡಿತಾರ. ಇವರು ಬೇಶ್ ಸಹ ಆಟಗಾರರಿಂದ ಅಲ್ಲೇ ಡೈವಿಂಗ್ ಆಂಕಲ್ ಓಡ್ ಮಾಡುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಟ್ರಗಲ್ ನಡೀತಾ ಇದೆ, ಆದರೆ ಯಶಸ್ಸನ್ನು ಪಡೆದುಕೊಂಡಿದ್ದಾರೆ. 207 ಅವರು. ಸೊ ಈಗ ನಮ್ಮ ಸಿರಿ ಅಣ್ಣ 04 ಅವರಿಗೆ ಈಗ ಅಂಕಗಳು ಬೇಕು. ಕ್ಷಣ ಕ್ಷಣಕ್ಕೂ ಈ ಒಂದು ಈಗ ಮಾರ್ಕಂಡಿ ಮಾರ್ಕಂಡಿ ನೀನು ನೈಸ್ ಆಗಿ ಜಾರ್ಖಂಡಿ ಅಂತೇಳಿ ಅಂಕಗಳನ್ನ ಒಯ್ತಾರ ಅಂತ ಕಾದು ನೋಡೋಣ. ಜರ್ಸಿ ನಂಬರ್ ಕೆಳಗಾರು ಮೇಲೆ 7-7. ಮತ್ತೆ ನಮ್ಮ ಸಿರಿ ಬೆಂಕಿಯ ಮರಿ ಅಂತೇಳಿ ಆಟವನ್ನು ಆಡ್ತಿದ್ರೆ 04 ಹಿಡಿಯೋರು ಯಾರು? ವಾಪಸಾತಿಯನ್ನ ಮಾಡ್ತಾ ಇದ್ದಾರೆ ಅಂಕಣಕ್ಕೆ. ಈಗ ಮತ್ತೆ ರೈಡಿಂಗ್ ನಲ್ಲಿ ಹೊಸ ಹುಲಿ ಹೆಜ್ಜೆಯನ್ನು ಇಡ್ತಾ ಇದೆ. 6 ಜರ್ಸಿ ನಂಬರ್ ಇವರನ್ನ ಕ್ಯಾಚ್ ಹಾಕೋದು ಯಾರು? ರಮೇಶ ಲೈನ್ ನೋಡಪ್ಪ. ಇಲ್ಲ ಅದ್ಭುತ, ಅತ್ಯದ್ಭುತ, ಮತ್ತೊಂದು ಅದ್ಭುತ ನಡೀತಾ ಇವೆ. ಈಗ 207 ದಾಳಿ ತೋರಿಸ್ತಾರ ಇವರು ಇವರ ತಂಡಕ್ಕೆ ಗೆಲುವಿನ ಹೆವೆನ್. ಸೊ ರವಿಯವರು ಬೆಳಗ್ಬೇಕೀಗ, ಸೂರ್ಯನ ಆಗಮನದ ಸಮಯ, ರವಿ ಬೆಳಗ್ತಾನೆ ಅಂತ ಕಾದು ನೋಡ್ಬೇಕು. ಡೂ ಆರ್ ಡೈ ಮಾಡಿ ಇಲ್ಲವೇ ಮಡಿ, ಹೊರಗ ನಡಿ ಆ ಒಂದು ಅಂತ ಮಾರ್ಕಂಡಿ ಅವರು. ಮಾರ್ಕಂಡಿ ಆಡೋದನ್ನ ಯಾಕಂಡಿ, ಅದ್ಭುತವಾದ ಆಟ ಇತ್ತು, ಚೆನ್ನಾಗಿ ಟ್ಯಾಕಲ್ ಮಾಡಿದ್ದಾರೆ. ಈಗ ಮತ್ತೆ 07 ರವಿ ಬೆಳಗ ಇಡುವಂತ ಪ್ರಯತ್ನ ಇತ್ತು. 2 ಅಂಕಗಳು, 1-10, ಇನ್ನೊಂದು ಏನಿತ್ತು? ಜರ್ಸಿ ನಂಬರ್ ಮತ್ತೆ ಜರ್ಸಿ ನಂಬರ್ 6-6-12 ವೈಯಣ್ಣ 1-2 ವೈತಾರ ಅಸಾಧ್ಯ ಆಗಲಿಲ್ಲ. ಸ್ಮೂತ್ ಆಗಿ ಅವರನ್ನ ಲ್ಯಾಂಡ್ ಮಾಡಿಸ್ಬೇಕು.
ಈಗ ಮತ್ತೆ ದಾಳಿಯಲ್ಲಿ ಗುತ್ತೂರ ಕಾದು ನೋಡೋಣ ತಮ್ಮ ಟೀಮ್ನ ಮೇಲಕ್ಕೆ ಎತ್ತಾರ. ಟಚ್ ಮಾಡುವ ಪ್ರಯತ್ನದಲ್ಲಿ ಎರಡೂ ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದು ಜರ್ಸಿ ನಂಬರ್ 1 ಅಂಕಗಳನ್ನು ಗಳಿಸಿಕೊಟ್ಟಿದ್ದಾರೆ. ಈಗ ಮತ್ತೆ 0-7 ಅಲ್ಲಿ ಲಿಂಗಜ್ಜ ಅವರು ರೆಕ್ಕೆಯನ್ನ ಬಿಚ್ಚಬೇಕು. ಸೊ ಹಾಗಾಗಿ ಈ ಒಂದು ಒಂದು ಬೋನಸ್ ಮಾಡುವ ಮೂಲಕ ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ಈಗ 0-4 ಲಾಸ್ಟ್ 3 ನಿಮಿಷಗಳ ಆಟ. ಜರ್ಸಿ ನಂಬರ್ 4 ಅಂಕಗಳು ಬೇಕು ಅಂದ್ರೆ ಹೂವನ್ನೇ ಇಲ್ಲ ಅಂದ್ರೆ ಕ್ಯಾಚ್ ಹಾಕೊಂಡು ಅಲ್ಲಿ ಒಂದು ಚಾಣಾಕ್ಷತೆ ಆಟ ಪ್ರದರ್ಶನ ನಡೀತಾ ಇತ್ತು. ಅನಿಮೇಶ್ ಅವರಿಂದ ಆಟ ರಭಸವನ್ನು ಪಡೆದುಕೊಳ್ತಾ ಇದೆ. ಕೇವಲ ಅಲ್ಲಿ ಕಾದು ನೋಡೋಣ. ಈಗ ಮತ್ತೆ ಜರ್ಸಿ ನಂಬರ್ 4 ಗವಿಯವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ. ಅಚ್ಚೋಣ ಆಡಬೇಕಂತೆ ಪಂದ್ಯ ಯಾಕೋ ರೋಚಕತೆಯನ್ನ ತಲುಪೋದಿಕ್ಕೆ ಸ್ವಲ್ಪ ತಡ ಮಾಡ್ತಾ ಇದೆ. ಇದು ಸೆಮಿಫೈನಲ್ ಪಂದ್ಯ, ತುರಿಸು ಬಿರುಸು ಎಲ್ಲವೂ ಕೂಡಿದಾಗ ಈ ರೀತಿಯ ಆಟ ಬರಬೇಕು. 2 ಅಂಕಗಳು. ಈಗ ಬಾಕ್ ಲೆಜೆಂಡ್ ಗವಿಯವರ ಇನ್ಸ್ಟ್ರಕ್ಷನ್ ಮೇರೆಗೆ ಕ್ರಾಸ್ ಹಚ್ಚುವ ಕಾರ್ಯಕ್ರಮ. 0-7 ಸೆಮಿಫೈನಲ್ ತಲುಪುತ್ತಾ ಆ ರೌಂಡ್ ಸರ್ ಇದು ಆಶೀರ್ವಾದದ ಸಮಯ ಅಲ್ಲ. ಎದ್ದು ಗ್ರೌಂಡ್ಗೆ ಹೋಗಿ ಈಗ ಅಪ್ಪರ ದರ್ಶನ ಆಗಿಲ್ಲ. ಅವ ಮನೆಯಾಗದಾರೆ ಈಗ ಸಮಯ ಮುಕ್ತಾಯ. ಸೊ ಈ